ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ? ಸರ್, ಬೆಂಗಳೂರಿಂದ ಬಂದಿದ್ದೇನೆ. ನಿಮ್ಮ ಹೆಸರು ಸರ್? ಸರ್, ನಮ್ಮ ಹೆಸರು ಯಶ್ರಾಜ್ ಅಂತ. ಏನು ಮಾಡ್ಕೊಂಡಿದ್ದೀರಾ ತಾವು? ಸರ್, ನಾನು ಕಲಾವಿದ, ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದೀನಿ ಸರ್. ಅಂದರೆ ಆ್ಯಕ್ಟಿಂಗ್ ಪ್ರೊಫೆಷನ್ ಆಗಿ ಆ್ಯಕ್ಟಿಂಗ್ ತಗೊಂಡು ಮಾಡ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ? ಸರ್, ನಾನು 2010 ಸಿನಿಮಾ ಇಂಡಸ್ಟ್ರಿಲಿ ಇದ್ದೇನೆ. ಹಾಗೆ ಅಲ್ಲಿಂದಲೇ ನಂದು ಕೆರಿಯರ್ ಸ್ಟಾರ್ಟ್ ಆಗಿದೆ. ಸಣ್ಣ ಪುಟ್ಟ ಚಾನ್ಸ್ಗಳು ಬಂದಾಗೆಲ್ಲ ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇರ್ತೀನಿ ಸರ್. ಈಗ ರೀಸೆಂಟ್ ಆಗಿ ಯಾವ್ದು ಮೂವಿಲಿ ಮಾಡಿದ್ದೀರಾ? ಸರ್, ರೀಸೆಂಟ್ ಆಗಿ ದ್ರೋಣಪಡೆ ಅಂದ್ಬಿಟ್ಟು, ಆಮೇಲೆ ಅಂಟರ್, ಓಕೆ, ಆಮೇಲೆ ತುಂಬ ಸಿನಿಮಾಗಳು ಮಾಡಿದ್ದೀನಿ ಸರ್, ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು. ಫ್ಯಾಂಟಾಸ್ಟಿಕ್. ಇಲ್ಲಿ ಐರನ್ ಮಟ್ಟಮ್ಗೆ ಏನಕ್ಕೋಸ್ಕರ ಬಂದಿದ್ದೀರಾ? ಸರ್, ನಾನು 2017-18 ನನಗೆ ಸ್ವಲ್ಪ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ಒಂದು ಐರನ್ ಮಟ್ಟಮ್ಮು ಬನ್ನೂರು ರೋಡಲ್ಲಿ ಇದ್ದಾಗ ಅಲ್ಲಿ ಬಂದು ನನಗೆ ಮನು ಸರ್ ತುಂಬ ಸಹಾಯ ಮಾಡಿ ನನಗೆ ಒಂದು 20 ದಿನ ಇಲ್ಲೇ ಇಟ್ಕೊಂಡು ಗುಣ ನನಗೆ ಚೆನ್ನಾಗಿ ನನ್ನ ಹೆಲ್ತ್ ಬಗ್ಗೆ ಕೇರ್ ತೊಗೊಂಡು ನನಗೆ ರೆಡಿ ಮಾಡಿ ಈ ಥರ ಒಳ್ಳೆ ಈಗ ಫಿಟ್ ಆಗಿದ್ದೀನಿ ಅಂದರೆ ಮನು ಸಾರೇ ಕಾರಣ, ಆಯರ್ ಮಟ್ಟಮೇ ಕಾರಣ. ಅವರಿಂದ ನಾನು ಹೊಸ ಜೀವನ ತೊಗೊಂಡಿದ್ದೀನಿ. ವೆರಿ ನೈಸ್, ಕೇಳೋಕ್ಕೆ ಸಂತೋಷ ಆಗ್ತಾ ಇದೆ. ಅಂದರೆ ಏನಾಗಿತ್ತು ನಿಮಗೆ, ಬೆನ್ನು ಅಂದರೆ ಏನಾಗಿತ್ತು? ಸರ್, ಒಂದು ಸ್ವಲ್ಪ ನನ್ನ ಎಕ್ಸೈಜು, ಜಿಮ್ನಾಸ್ಟಿಕ್ಕು, ವರ್ಕೌಟು ಎಲ್ಲ ನಾನು ಸ್ಟಾಪ್ ಮಾಡಿದೆ. ಅದಿದ್ದು ಸ್ವಲ್ಪ ನರ್ವ್ಸ್ ಸ್ವಲ್ಪ ಎಲ್ಲ ಡೌನ್ ಆಗಿತ್ತು, ಕಂಪ್ರೆಷನ್ ಆಗಿತ್ತು. ಆಮೇಲೆ ಸ್ವಲ್ಪ ಏನೇನು ಸಮಸ್ಯೆಗಳು ಏನೇನು ಕಾಣ್ತಾ ಇತ್ತು ನಿಮಗೆ? ಅದೇ ಕೂತ್ಕೊಳ್ಳಕ್ಕೆ ಆಗ್ತಿತ್ತಿಲ್ಲ, ನಿಂತ್ಕೊಳ್ಳಕ್ಕೆ ಆಗ್ತಿತ್ತಿಲ್ಲ, ತುಂಬ ಸಂಕಟ ಆ ಥರ ತುಂಬ ಪ್ರಾಬ್ಲಮ್ ಆಗಿತ್ತು ಸರ್. ಆಮೇಲೆ ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರಿ ಅದಕ್ಕೆ? ಮೊದಲು ಬೇರೆ ಎಲ್ಲಾದ್ರೂ ಹೋಗಿದ್ರ ಇಲ್ಲ ಐರನ್ ಮಟ್ಟಮ್ ಬರೋಕ್ಕಿಂತ ಮುಂಚೆ? ಸಣ್ಣ ಪುಟ್ಟ ಅಲ್ಲೇ ಕಾಯಿ ಪಾಪಣ್ಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿದ್ದೆ ಬೆಂಗಳೂರಲ್ಲಿ, ಪ್ರಸನ್ನ ಡೇಟರ್ ಹತ್ರ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೊಡೋರು ಸ್ವಲ್ಪ ಸಮಾಧಾನ ಆಗೋದು, ಆಮೇಲೆ ಇನ್ನೂ ತಿರ್ಗಿ ಸಂಜೆ ಅಷ್ಟೊತ್ತಿಗೆ ಕಾಣಿಸ್ಕೊಳ್ಳೋದು, ಮತ್ತೆ ನಾವು ಕಾಣಿಸ್ಕೊತಾ ಇದ್ದು ಬೆಳಿಗ್ಗೆ ಸಮಾಧಾನ ಆಗೋದು ಅಂದ್ರೆ ಇನ್ಸ್ಟಂಟ್ ರಿಲೀಸ್ ಸಿಗ್ತಾ ಇತ್ತು ಅಷ್ಟೇ. ಹೌದು ಸರ್, ತಾತ್ಕಾಲಿಕ. ಆಮೇಲೆ ಹಿಂಗೆ ನಿಮ್ಗೆ ಐರನ್ ಮಟ್ಟಮ್ ಬಗ್ಗೆ ಗೊತ್ತಾಯ್ತು? ಸರ್, ಹಂಗೆ ನಮ್ಮ ಸ್ನೇಹಿತರು ಒಬ್ರು ಯೂಟ್ಯೂಬ್ ನೋಡಿ ನನಗೆ ಇನ್ಫಾರ್ಮ್ ಮಾಡಿದ್ರು. ಆಮೇಲೆ ನಾನು ಐರನ್ ಮಟ್ಟಮ್ ಮೈಸೂರು ಅಂತ ಹೊಡೆದೆ. ಅವಾಗ ಮನು ಸರ್ ಬಗ್ಗೆ ವಿಡಿಯೋ ನೋಡಿ ನಾನು ಒಂದ್ಸತಿ ಸ್ಪೈನಲ್ ಕಾರ್ಡು ಎಲ್ಲ MRI ತೊಗೊಂಡು ಬಂದು ಒಂದ್ಸತಿ ಮಾಹಿತಿ ತೊಗೊಂಡು ಹೋದೆ. ಅವಾಗ ಅವ್ರ ಮಾತು ಕೇಳಬೇಕಾಯ್ತು ನಾನು ಒಂದ್ಸತಿ. ಏನು ಮಾಡಿದ್ರಿ? ಅದೇ ಒಂದ್ಸತಿ ಬಂದು ಮರ್ಮ ತೊಗೊಳ್ಳಿ, ಮರಮ್ ಬಂದಿದ್ದೀರಾ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಬರ್ತೀನಿ, ನೆಕ್ಸ್ಟ್ ಟೈಮ್ ಬಂದು ಬರ್ತೀನಿ ಹೋದೆ. ಆ ಕಡೆ ಫುಲ್ ನನ್ನ ಬಾಡಿನೇ ಬ್ಲಾಕ್ ಆಗೋಯ್ತು, ಕಂಪ್ಲೀಟ್ ಕೊಲ್ಯಾಪ್ಸ್ ಆಗ್ಬಿಟ್ಟು ನನಗೆ ನಿಮ್ಗೆ ಹೇಳಿದ್ರ ಆ ಥರ ಆಗುತ್ತೆ ಅಂತ. ಅವರು ಸಮಸ್ಯೆ ಜಾಸ್ತಿ ಆಗುತ್ತೆ ನೋಡ್ಕೊಳ್ಳಿ ಅಂತ ಹೇಳಿದ್ರ? ಹೌದು, ಖಂಡಿತ ಹೇಳಿದ್ರ ಆ ಥರ. ನಾನು ಸ್ವಲ್ಪ ಕೇರ್ ಮಾಡಿಲ್ಲ, ಆಯ್ತು ಸರ್ ಬರ್ತೀನಿ ಅಂದ್ಬಿಟ್ಟು ಅದೇನಿದೆ MRI ತೋರಿಸ್ಬಿಟ್ಟು ಹೋಗಿದೆ. ಈಗ ಅದು ಲಾಕ್ ಆದ್ಮೇಲೆ ನಮ್ಮ ಲಾಕ್ ಆಯ್ತು ಅಂದ್ರೆ ಫುಲ್ ಬಾಡಿ ಮೂವ್ಮೆಂಟ್ ಎಲ್ಲ ಸ್ಟಾಪ್ ಆಗೋಯ್ತು, ಫ್ರೀಸ್ ಆಗೋಯ್ತು ಅಂತ. ಹೌದು ಹೌದು. ಓಹೋ, ಮತ್ತೆ ಹೇಗೆ ಬಂದ್ರಿ ಇಲ್ಲಿಗೆ? ಹೇಗಿತ್ತು ಇಲ್ಲಿ ಬಂದಾಗ ಏನಿತ್ತು ಅವಸ್ಥೆ? ನಮ್ಮ ಫ್ಯಾಮಿಲಿಯವ್ರು ಕರ್ಕೊಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರು. ಆಮೇಲೆಲ್ಲ ನಮ್ಮ ಫ್ಯಾಮಿಲಿ ನೋಡ್ಕೊಂಡ್ರು, ಮನು ಸರ್, ಸ್ಟಾಫ್ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಓಕೆ, ಒಟ್ಟಾಗಿ ಹೆಲ್ತ್ ನಮ್ಮ. ಎಷ್ಟು ದಿನದ್ದು ಟ್ರೀಟ್ಮೆಂಟ್ ತೊಗೊಂಡಿದ್ರಿ ಅವಾಗ? 17 ದಿನ, 18 ದಿನ ತೊಗೊಂಡಿದ್ದೆ. 2018 ಅಂದ್ರೆ ಕೋವಿಡ್ ಮುಂಚೆ? ಹೌದು, ಮುಂಚೆ ಕೋವಿಡ್ ಮುಂಚೆ. ಬನ್ನೂರು ರೋಡಲ್ಲಿ ಅಂದ್ರೆ 20 ದಿನದಲ್ಲಿ ಚೇತರಿಕೆ ಕಾಣ್ತಾ ನಿಮ್ಗೆ? ತುಂಬಾ ಚೆನ್ನಾಗಿದೆ ಸರ್. ಸರ್ ಹೇಳಿದ್ರು ನೀವ್ ಹಿಂಗೆ 20 ವರ್ಷ ಏಜ್ ಅಂದ್ರೆ ನೀವು 10 ವರ್ಷ ಹುಡುಗ, 30 ವರ್ಷ ಏಜ್ ಅಂದ್ರೆ 20 ವರ್ಷ ಹುಡುಗ ಅಂತ. ಹೌದು, ಹಂಗೆ ಇದ್ದೀನಿ ನಾನು, ಫಿಟ್ ಆಗಿದ್ದೀರಾ. ಸೊ ಅದಾದ್ಮೇಲೆ ಮತ್ತೆ ನೋವು ಕಾಣೋದು ಅಥವಾ ಸಮಸ್ಯೆಗಳು ಬರೋದು ಈ 4-5 ವರ್ಷದಲ್ಲಿ ಇಲ್ಲ ಸರ್? 4-5 ಆಲ್ಮೋಸ್ಟ್ 6 ವರ್ಷ ಆಯ್ತು. ಈಗ 6 ವರ್ಷ ಆಗಿದೆ. ನಾನೀಗ ಮುಂಚೆಗಿಂತ ಫುಲ್ ಆಕ್ಟಿವ್ ಆಗಿದ್ದೇನೆ. ಹೆಂಗ 20 ವರ್ಷ ಯಂಗ್ ಬಾಯ್ ಇರ್ತಾರಲ್ಲ ಹುಡುಗರು, ಆ ಥರ ಆಕ್ಟಿವ್ ಆಗಿದ್ದೇನೆ. ಈಗ ಜಿಮ್ನಾಸ್ಟಿಕ್ಕು, ಫೈಟು, ಡ್ಯಾನ್ಸು, ವರ್ಕೌಟು, 4-4 ವರ್ಷ ಒಟ್ಟಲ್ಲಿ ಈಗ ಫುಲ್ ಹೆಂಗಾಗಿ ಮೈಂಡ್ ಸೆಟ್ ಎಲ್ಲ ಸೂಪರ್ ಆಗಿದೆ. ಸೊ ಈಗ ನಿಮ್ಗೆ ಆ ಥರ ನೋವು ಕಾಣೋದು ಆತರ ಭಯ ಬೆನ್ನಲ್ಲಿ ನನಗೆ ಈ ಥರ ಸಮಸ್ಯೆ ಇದೆ ಅನ್ನೋ ಭಯ ಅದೇನು ಕಾಡ್ತಾ ಇಲ್ವಾ ಸರ್? ನನಗೆ ಗೊತ್ತೇ ಇಲ್ಲ. ಈಗ ಮುಂಚೆ ನಾನು ಚಿಕ್ಕ ಹುಡುಗನಲ್ಲಿ ಹೆಂಗಿದ್ದು ಓಡ್ಕೊಂಡು ಅದೇ ಥರ ಇದ್ದೀನಿ. ಮರ್ತೇ ಬಿಟ್ಟಿದ್ದೀರಾ? ಮರ್ತೇ ಬಿಟ್ಟಿದ್ದೀನಿ. ಸೊ ಬಗ್ಗೋದು, ಭಾರ ಎತ್ತೋದು, ಡ್ಯಾನ್ಸ್ ಮಾಡೋದು, ಫೈಟ್ ಮಾಡೋದು, ನಿಮ್ಮ ವೃತ್ತಿಯಲ್ಲಿ ಅದೆಲ್ಲ ಇದ್ದೇ ಇರುತ್ತಲ್ಲ, ಅದೆಲ್ಲ ಆರಾಮಾಗಿ ಮಾಡೋಕ್ಕಾಗ್ತಾ ಇದೆ? ಆರಾಮಾಗಿ ಸರ್. ನಾನು ಮುಂಚೆ ನನಗೇನು ಪ್ರಾಬ್ಲಮ್ ಇದ್ದಾಗ ನಾನು ಹೆಂಗೆ ಮಾಡ್ತಾ ಇದ್ನೋ ಅದೇ ಥರ ಈಗ ಫುಲ್ ಆ್ಯಕ್ಟಿವ್ ಆಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ, ಫಿಟ್ ಆಗಿದ್ದೀನಿ. ನನಗೆ ಖುಷಿ ಆಗುತ್ತೆ. ಸರ್ ಹೇಳ್ತಾ ಇದ್ರು ಸ್ವಲ್ಪ ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ಳಿ, ಬಂದು ವರ್ಷಕ್ಕೊಂದ್ಸತಿ ಮಾಡಿಸ್ಕೊಳ್ಳಿ. ಓಕೆ, ಹಂಗೆ ಬಂದು ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದು 6 ವರ್ಷಗಳಿಂದ ವರ್ಷ ಬಂದು ಒಂದು ಮರ್ಮ ಚಿಕಿತ್ಸೆ ತೊಗೊಂಡು ಹೋಗ್ತಾ ಇದ್ದೀರಾ? ಖಂಡಿತ ಸರ್, ಖಂಡಿತ. ಓ, ಪರವಾಗಿಲ್ಲ, ಮರ್ಯಾದೆ ಬರ್ತಾ ಇದ್ದೀರಾ.
ಅಂದ್ರೆ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ಅಂತ ಆಯ್ತು. ಈಗ ಆರೋಗ್ಯನ ಭಾಗ್ಯಲ್ವ ಸರ್? ಆರೋಗ್ಯನ ಭಾಗ್ಯ, ಸತ್ಯವಾದ ಮಾತದು. ಎಷ್ಟೇ ದುಡ್ಡಿದ್ರು ನಮಗೆ ಆರೋಗ್ಯ ಇಲ್ಲ ಅಂದ್ರೆ ಎಲ್ಲ ಹೋಯ್ತು. ಖಂಡಿತ. ಸೊ ಈಗ ಈ 6 ವರ್ಷದ ಅನುಭವ, ಮುಂಚೆ ಇದ್ದಿದ್ದ ಅನುಭವ ಹೇಳಿದ್ರಿ, ಈ ಕಳೆದ 6 ವರ್ಷ ಹೇಗೆ ನಡೀತಾ ಇದೆ ನಿಮ್ಮ ಜೀವನ? ನಮ್ದು ಏನಾಗಿದೆ ಅಂದ್ರೆ, ನಾನು ನಿಮ್ಮ ಕೆಲಸ ವೃತ್ತಿ ಬಗ್ಗೆ ಅಲ್ಲ, ಆರೋಗ್ಯದ ಬಗ್ಗೆ ಕೇಳ್ತಾ ಇರೋದು. ಆರೋಗ್ಯ ನಂಗೆ ಹೇಳ್ತಾ ಇಲ್ಲ ಸರ್, ಅದು ಮುಂಚೆ ನಾನು ಚಿಕ್ಕ ಹುಡುಗನಲ್ಲಿ ಹೆಂಗಿದ್ದೆ, ಆಕ್ಟಿವ್ ಆಗಿ ಹೆಂಗಾಗಿ ಎಲ್ಲ ಕೆಲಸ ರಪ್ ರಪ್ ಅಂತ ಟಪ್ ಅಂತ ಮಾಡ್ದೆ, ಅದಕ್ಕಿಂತ ಫಾಸ್ಟ್ ಆಗಿದೆ ಅಂದ್ರೆ. ಈಗ ಫಾಸ್ಟ್ ಫಾಸ್ಟ್ 100% ಅದಕ್ಕಿಂತ ಫೋರ್ಸ್ ಇದೆ. ಒಂಥರ ಏನಪ್ಪ ಅಂದ್ರೆ ರಾಕೆಟ್ ತರ ಅನ್ಕೊಳ್ಳಿ, ಸುನಾಮಿ ತರ ಫೈರ್. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಹಾಗಾದ್ರೆ ನಿಮಗೆ ಇದೇ ತರ ಒಂದು, ಯಾಕಂದ್ರೆ ಫಿಲಿಮ್ ಆಕ್ಟರ್ಸ್ ಇಲ್ಲ ಅಲ್ಲಿ ಸೈಡ್ ಆಕ್ಟರ್ಸು ಮೇನ್ ಆಕ್ಟರ್ಸು, ದಟ್ ಈಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಆಕ್ಟರ್ಸ್ ಅಂದಾಗ ಅವ್ರಿಗೆ ಭಾಳಷ್ಟು ಶರೀರನ ದಂಡಿಸ್ಬೇಕಾಗುತ್ತೆ, ಅಂಥವ್ರಿಗೆ ಭಾಳಷ್ಟು ಈ ನೋವಲ್ ಕಾಡ್ತಾ ಇದ್ದಾರೆ. ಅವ್ರೇನಾದ್ರೂ ಈ ವಿಡಿಯೋ ಏನಾದ್ರು ನೋಡಿದ್ರೆ ನೀವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಾರ ಬ್ಯಾಕ್ ಪೇನು, ಸ್ವಲ್ಪ ಸೊಂಟ ನೋವು, ಮೈ ಕೈ ನೋವು ಕಾಣಿಸ್ಕೊಂಡ್ರೆ ಸುಮ್ಮನೆ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಒಂದು ಸತಿ ಮರ್ಮ ಚಿಕಿತ್ಸೆ ಅಂತ ಬೆಂಗಳೂರಿಂದ ಮೈಸೂರು 30 ಕಿಲೋಮೀಟರ್, 130 ಕಿಲೋಮೀಟರ್ ಆಗುತ್ತೆ. ಬಂದು ಮನುಷ್ಯರ್ದು ಯೂಟ್ಯೂಬಲ್ಲಿ ಅವ್ರದ್ದು ತುಂಬ ವೀಡಿಯೋಗಳು ಸಿಗುತ್ತೆ, ಆ ವೀಡಿಯೋಗಳು ನೋಡಿ ಅಲ್ಲಿ ಬಂದು ಮರ್ಮ ಚಿಕಿತ್ಸೆ ಅಂತ ಇರುತ್ತೆ, ಬಂದು ಒಂದು ಸತಿ ನೋಡಿ ಆವಾಗ ನಿಮ್ಮ ಬಾಡಿ ಆ್ಯಕ್ಟಿವಿಟಿ ಎಲ್ಲ ಚೇಂಜ್ ಆಗುತ್ತೆ. ನೋವು ಕಾಣಿಸ್ಕೊತಿದ್ದ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ. ಅದೇ ಥರ ನೆಗ್ಲೆಕ್ಟ್ ಮಾಡಿರೋದಕ್ಕೆ ನನ್ನ ಲೈಫೇ 2 ವರ್ಷ ಫುಲ್ ಬಾಡಿ ಸ್ಕ್ರಾಪ್ ಆಗಿತ್ತು. ಎಲ್ಲ ಹೇಳ್ತಾ ಇದ್ರು ಹೆಂಗಿದ್ದರು ಹೆಂಗಾಗಿದೆ ಅಂದ್ಬಿಟ್ಟು, ಬಾಡಿ ಫುಲ್ ಎಲ್ ಟೈಪ್ ಆಗ್ಬಿಟ್ಟಿತ್ತು ಅಂದ್ರೆ, ಬಾಡಿ ಟ್ವಿಸ್ಟ್ ಆಗಿತ್ತು, ಬಾಡಿ ಬೆಂಡ್ ಆಗಿ ಒಂಥರ ಎಲ್ ಥರ ಹಿಂಗೆ ಕುಂಡ್ಕೊಂಡು ರೋಬೋ ಥರ ಬರ್ತಾರೆ ಹಂಗೆ ಬರ್ತಾ ಇದ್ದೆ. ನನ್ನ ಎಕ್ಸ್ಪೀರಿಯೆನ್ಸ್, ನನ್ನ ಅನುಭವ, ನನ್ನ ನೋವು ಇನ್ನೆಲ್ಲ ನನ್ನ ರೆಡಿ ಈ ಥರ ಇರೋದು ಮುಂಚೆ ಹಿಂಗಿದ್ದೀನಿ ಹಂಗಾಗಿರೋದಕ್ಕೆ ಸ್ಪೈನಲ್ ಕಾರ್ಡ್